ಇವತ್ತು ನಾವು ಕೆಲವು ನಂಬಿಕೆಗಳನ್ನು ಇಟ್ಕೊಂಡಿದ್ದೆ ಆ ನಂಬಿಕೆಯಿಂದ ಇವತ್ತು ನಾವು ಕೆಲಸವನ್ನ ಮಾಡ್ತಾ ಇದ್ದೆ ನರೇಂದ್ರ ಮೋದಿ ಜಿ ಅವರು ಸರ್ವ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಜೊತೆಗೆ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಆಡಳಿತವನ್ನು ಕೊಡಬೇಕು ಅನ್ನುವಂತ ಧ್ಯೇಯನ ಇಟ್ಕೊಂಡಿದ್ದಾರೆ ಅದೇ ಆಧಾರದಲ್ಲಿ ಇವತ್ತು ನಾವು ಆಡಳಿತವನ್ನು ಇವತ್ತು ನಾವು ನಡೆಸ್ತಾ ಇದ್ದೇವೆ ಈ ವರ್ಷ ಮಹಿಳೆಯರಿಗೆ ಕೇವಲ 1000 ರೂಪಾಯಿ ಅಷ್ಟೇ ಅಲ್ಲ ಅವರ ಬಸ್ಗಳಿಗೆ ಪ್ರಯಾಣ ಮಾಡುವಂತ ವಿದ್ಯಾರ್ಥಿನಿಗಳಿಗೆ ಮತ್ತು ದುಡಿಯುವ ಮಹಿಳೆಗೆ ಇವತ್ತು ಪುಕ್ಕಟ್ಟೆ ಬಸ್ ಪಾಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಪುಕ್ಕಟ್ಟೆ ಬಸ್ ಪಾಸ್ ನಮ್ಮ ತಾಯಿಂದರಿಗೆ ಹೊರೆ ಆಗಬಾರದು ಮತ್ತು ವಿದ್ಯಾರ್ಥಿಗಳಿಗೆ ಈಗೆಲ್ಲ ಎಸ್ಎಸ್ಎಲ್ಸಿ ವರೆಗೂ ಫ್ರೀ ಎಜುಕೇಶನ್ ಇದೆ ಪಿಯುಸಿಗೆ ಫೀಸ್ ಕಟ್ಟಬೇಕು ಡಿಗ್ರಿಗೆ ಫೀಸ್ ಕಟ್ಟಬೇಕು ಆದರೆ ಏಪ್ರಿಲ್ 1 ರಿಂದ ಅದು ಇಲ್ಲ ಇನ್ನು ಮುಂದೆ ಅಪ್ ಟು ಡಿಗ್ರಿ ಪುಕ್ಕಟ್ಟೆ ಇವತ್ತು ವಿದ್ಯಾರ್ಜನೆಯನ್ನ ನಮ್ಮ ಮಕ್ಕಳು ಮಾಡಬೇಕು ಅನ್ನುವಂತ ಆಸೆಯಿಂದ ಅದನ್ನು ಮಾಡಿದ್ದೇನೆ ನಮ್ಮ ಮಕ್ಕಳು ಪುಟ್ 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 ಮಕ್ಕಳು ಬೆಳಗ್ಗೆ ಎದ್ದು 8 ಗಂಟೆಗೆ ನಿಲ್ತಾರೆ ಸ್ಕೂಲ್ಗೆ ಹೋಗಬೇಕು ಅಂತ ಸರಿಯಾದ ಸಮಯಕ್ಕೆ ಬಸ್ಗಳು ಬರೋದಿಲ್ಲ ಸರಿಯಾದ ಸಮಯದಲ್ಲಿ ಮುಟ್ಟೋದಿಲ್ಲ ಸರಿಯಾಗಿ ವಿದ್ಯಾರ್ಜನೆ ಆಗಲ್ಲ ಹೀಗಾಗಿ ಈ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ 2000 ಸ್ಕೂಲ್ ಬಸ್ಗಳನ್ನು ಮಾಡಿ ಹಳ್ಳಿಗಾಡಿನಲ್ಲಿ ಆ ಮಕ್ಕಳಿಗಾಗಿಯೇ ವಿಶೇಷ ಬಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ ಇದು ಸೂಕ್ಷ್ಮತೆ ಇರುವಂತ ಒಂದು ಸರ್ಕಾರ ಇವತ್ತು ನೇರವಾಗಿ ಹಣ ಟ್ರಾನ್ಸ್‌ಫರ್ ಜೊತೆಗೆ ಈ ತರದ ವ್ಯವಸ್ಥೆಗಳನ್ನು ಇವತ್ತು ನಾವು ಮಾಡಿದ್ದೇವೆ ಯುವಕರಿಗೆ ಪಿಯುಸಿ ಫೇಲ್ ಆದಂತ ಯುವಕರು ಬಹಳ ನಾವು ನೋಡ್ತೇವೆ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಪಾಪ ನಮ್ಮ ಯುವಕರು ದುಡ್ಡಿಲ್ಲದೇ ವಿದ್ಯೆಯನ್ನು ಮುಂದುವರ್ಸ್ಕೊಳಕಾಗಿರೋದಿಲ್ಲ ಆ ಕಡೆ ಒಕ್ಕಲ್ತನನೂ ಮಾಡೋಕ್ಕಾಗಲ್ಲ ಈ ಕಡೆ ಬೇರೆನೂ ಮಾಡೋಕ್ಕಾಗಲ್ಲ ಅಂಥವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಐಟಿಐ ಸ್ಪೆಷಲ್ ಟ್ರೈನಿಂಗ್ ಅನ್ನು ಕೊಟ್ಟು ಅವ್ರಿಗೆ ಉದ್ಯೋಗವನ್ನು ಕೊಡಿಸಿ ಪ್ರತಿ ತಿಂಗಳು 1500 ರೂಪಾಯಿ 6 ತಿಂಗಳವರೆಗೂ ಸ್ಟೈಫೆಂಡ್ ಕೊಡುವಂಥ ವಿಶೇಷವಾದಂಥ ಯೋಜನೆಯನ್ನು ಮಾಡಿದ್ದೇನೆ ನಮ್ಮ ಯುವ ಶಕ್ತಿ ಅವರ ಕೈಗೆ ಕೆಲಸ ಸಿಗಬೇಕು ಕೈಗೆ ಶಕ್ತಿ ಇರುವಂತಹ ಯುವ ಶಕ್ತಿ ಬೇರೆ ಬೇರೆ ದಾರಿಯನ್ನು ಹಿಡಿಯಕ್ಕೆ ಸಾಧ್ಯತೆ ಇದೆ ಅದನ್ನು ಮುಖ್ಯವಾಹಿನಿಗೆ ತಂದು ದುಡಿಮೆಗೆ ಅವ್ರನ್ನ ಹಚ್ಚಬೇಕು ಅನ್ನುವಂಥ ಕಾರಣದಿಂದ ಈ ಯೋಜನೆಯನ್ನು ಮಾಡಿದ್ದೇವೆ ಬಂಧುಗಳು ಒಂದು ದೂರದೃಷ್ಟಿ ಇಟ್ಟುಕೊಂಡು ಈ ನಾಡನ್ನು ಕಟ್ಟಬೇಕಾದ್ರೆ ಕರ್ನಾಟಕದ ಜನ ಸಮೃದ್ಧಿ ಆಗಬೇಕು ಸಶಕ್ತ ಆಗಬೇಕು